ಈಗ ಇವತ್ತು ಏನು ಒಂದು ಪಂಚರತ್ನ ಕಾರ್ಯಕ್ರಮ ಅರಸೀಕೆರೆನಲ್ಲಿ ಜರುಗಿದೆ. ಸ್ವಾಭಿಮಾನಿ ಕಾರ್ಯಕರ್ತರ ಸಮಾವೇಶ ನಡೆದಿದೆ. ಆ ಕಾರ್ಯಕರ್ತರ ಸಮಾವೇಶದಲ್ಲಿ ನನ್ನ ಗೈರು ಹಾಜರಿ ಬಗ್ಗೆ, ನನ್ನ ವಿಚಾರದ ಬಗ್ಗೆ ಕುಮಾರಣ್ಣ ಮತ್ತು ಸಿ ಎಂ ಇಬ್ರಾಹಿಮ್ರು ಟೀಕಾತ್ಮಕವಾದಂಥ ಭಾಷಣ ಮಾಡಿದ್ದನ್ನು ನಾನು ಕೇಳಿಕೊಂಡಿದ್ದೀನಿ. ನಾನು ಸ್ವಲ್ಪ ಲೈವಲ್ಲಿದ್ದೆ, ಪೂರ್ಣ ಪ್ರಮಾಣದಲ್ಲಿ ಕೇಳಲಿಕ್ಕಾಗದೇ ಇದ್ರೂ ಸ್ವಲ್ಪ ಪ್ರಮಾಣದಲ್ಲಿ ನಾನು ಕೇಳ್ಕೊಂಡಿದ್ದೀನಿ. ಈಗ ನನಗೆ ಇಂದಿನ ಗತಕಾಲದ 15 ವರ್ಷದ 20 ವರ್ಷದ ರಾಜಕಾರಣ ಎಲ್ಲನೂ ಮೆಲುಕು ಹಾಕಬಾರ್ದು ಅಂತ ನಾನು ಇದ್ದೀನಿ. ನೀವು ಬಿಡಲ್ಲ, ನೀವು ಕೇಳ್ತೀರಿ, ನೀವು ಕುಮಾರಸ್ವಾಮಿ ಅವರಿಗೆ ಅಂದರೆ ಏನು ಹೇಳ್ತೀರಿ ಅಂತ. ಕುಮಾರಸ್ವಾಮಿ ಅವರು, ನಾನು ರಾಜಕೀಯಕ್ಕೆ ಜಿಲ್ಲಾ ಪಂಚಾಯತಿ ಸದಸ್ಯನಾಗೋದಕ್ಕಿಂತ ಮುಂಚೆ ನಾನು ನನ್ನ ವೃತ್ತಿನೇ ಕಾಂಟ್ರಾಕ್ಟ್. ನಾನು ಗುತ್ತಿಗೆದಾರನಾಗೆ, ನನ್ನ ಲೇಸಿನ್ಸ್ ಹೋಲ್ಡ್ರು, ನಾನು ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾಯಿದ್ದೆ. ನಾನು 14 ಕೋಟಲ್ಲಿ ನನ್ನ ಹತ್ರ ಹಣ ಇಲ್ಲದಲೇ ಸೋತೆ. ಅವತ್ತು ದೇವೇಗೌಡರು ನಮ್ಮ ಕಾಂಬಿನೇಷನ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ಗೆ. ನನಗೆ ಅವತ್ತು ಪಕ್ಷದಿಂದ ಕೇವಲ 5 ಲಕ್ಷ ರೂಪಾಯಿ ಹಣನ ಸಹಾಯ ಮಾಡಿದ್ರು ಅಷ್ಟೆ. ನಾನವತ್ತು ಟೋಟಲಿ ನನ್ನ ಎಲೆಕ್ಷನ್ನಿಗೆ ಖರ್ಚು ಮಾಡಿದ್ದನ್ನು ಟೋಟಲಿ ನನ್ನ ಸ್ನೇಹಿತರು ಅವರು ಇವರು ಎಲ್ಲ ಕಾಂಟ್ರಿಬ್ಯೂಷನ್ ಹಾಕಿ ನನಗೆ ಎಲೆಕ್ಷನ್ನಿಗೆ ಖರ್ಚು ಮಾಡಿದ್ರ ಮೊತ್ತನೇ ಭಾಳ ಕಡಿಮೆ. ಅದನ್ನೆಲ್ಲ ನಾವು ಹೇಳ್ಕೊಳಂಗಿಲ್ಲ, ಭಾಳ ಕಡಿಮೆ. ಭಾಳ ಕಡಿಮೆನಲ್ಲಿ ದುಡ್ಡು ಬೂತಿಗೆ 5,000 ಕೊಡೋಕ್ಕೂ ನಮ್ಮ ಹತ್ರ ದುಡ್ಡಿಲ್ದಲೇ ನಾವು ಚುನಾವಣೆಯಲ್ಲಿ ಸೋತೋ.